ಲಾರ್ಡ್ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಹೊಸ ದಿನದಲ್ಲಿ ಈ ದೇವರ ವಾಕ್ಯವನ್ನು ನಾನು ನಿಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ಬಹಳ ಸಂತೋಷ ಪಡ್ತೀನಿ. ಪ್ರಿಯ ದೇವ ಜನರೇ, ದೇವರಿಂದ ನಾವು ಕಲಿಯುವಂಥ ವಿಷಯಗಳು ಅನೇಕವಿದೆ. ಆದರೆ ಈ ದಿನದಲ್ಲಿ ದೇವರು ಒಂದು ಕೆಲವು ಪ್ರಮುಖವಾದ ವಿಷಯಗಳನ್ನು ನಮಗೆ ತಿಳಿಸೋದಕ್ಕೆ ಹೋಗ್ತಾ ಇದ್ದಾರೆ. ಏನೆಂದರೆ, ಫಿಲಿಪ್ಪಿ ಬರೆದ ಪತ್ರಿಕೆ 2:1 ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ ದಯಾ ರಸಗಳು ಉಂಟಾಗುವುದಾದರೆ. ಹಲ್ಲೆಲೂಯಾ ಪ್ರಿಯ ದೇವಜನರೇ, ಹೌದು, ಇಲ್ಲಿ ಒಂದು ಮಾತು ಬರ್ತಾ ಇದೆ. ಏನೆಂದರೆ, ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ ಮತ್ತು ಕಾರುಣ್ಯ ದಯಾ ರಸಗಳು ಉಂಟಾಗುವಂಥದ್ದಾಗಿರುತ್ತದೆ. ಪ್ರಿಯ ದೇವಜನರೇ, ಕ್ರಿಸ್ತನಿಂದ ನಮಗೊಂದು ಉತ್ತೇಜನ ಸಿಗುವಂಥದ್ದಾಗಿರುತ್ತೆ. ಇವತ್ತು ಯಾರ್ಯಾರು ಉತ್ತೇಜನವನ್ನು ಕಳೆದುಕೊಂಡು, ಅಂದರೆ ಒಂದು ಎಂಕರೇಜ್ಮೆಂಟ್ ಇಲ್ಲದೆ, ಅಯ್ಯೋ ಈ ದಿನಮಾನಗಳು ತುಂಬ ಕಠಿಣವಾಗಿದೆಯಪ್ಪ, ನಾನು ಯಾವುದಕ್ಕೂ ಕೂಡ ಕೈ ಹಾಕೋದಕ್ಕೆ ಭಯ ಪಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ನೀನು ಕೂಡ ಟ್ರೈ ಮಾಡುವುದು ಬೇಡ, ಸಾಕಾಗಿದೆ ಈ ಜೀವನ ಅಂತ ಇದ್ದೀರಾ, ಯೇಸು ಸ್ವಾಮಿಯಿಂದ ನಿಮಗೊಂದು ಒಳ್ಳೆ ಉತ್ತೇಜನ ಸಿಗುವಂಥದ್ದಾಗಿದೆ. ಅದು ಯವನಸ್ಥರಾಗಿರ್ಬೋದು, ಯವನ ಸ್ತ್ರೀಯರಾಗಿರ್ಬೋದು, ನೀವು ಕ್ರಿಸ್ತನಿಂದ ಒಂದು ಉತ್ತೇಜನವನ್ನು, ಒಂದು ಬಲಪಡಿಸುವಿಕೆಯನ್ನು ನೀವು ಪಡೆದುಕೊಳ್ಳುವಂಥವರಾಗಿರ್ತೀರಾ. ವಿಶೇಷವಾಗಿ ಪ್ರೀತಿಯ ಪ್ರೇರಣೆ, ಅದು ಯೇಸು ಸ್ವಾಮಿಯಿಂದ ಸಿಗುವಂಥದ್ದಾಗಿರುತ್ತೆ. ಯಾಕಂದರೆ ಯೇಸು ಸ್ವಾಮಿ ಅಂದರೆ ಅವರೇ ಪ್ರೀತಿ ಆಗಿದ್ದಾರೆ. ಹೀಗಿರುವಾಗ ಆತನೇ ಒಂದು ಪ್ರೀತಿಯ ಪ್ರೇರಣೆ ನಮಗೆ ಸಿಗುವಂಥದ್ದಾಗಿರುತ್ತೆ. ಆತನಲ್ಲಿ ಅಲ್ಲಿಯ ಯೇಸು ಸ್ವಾಮಿಯೊಟ್ಟಿಗೆ ನಾವು ಜೀವಿಸುವಾಗ ಆತನಿಂದ ನಮಗೆ ಒಂದು ಪ್ರೀತಿಯ ಪ್ರೇರಣೆ. ಯಾವ ವಿಧವಾದದ್ದು ಅಂದರೆ, ಪ್ರತಿ ಮನುಷ್ಯರನ್ನು ನಾವು ನೋಡುವಾಗ ಆ ಕ್ರಿಸ್ತನ ಪ್ರೀತಿಯಿಂದ ಪ್ರತಿಯೊಬ್ಬೊಬ್ಬರನ್ನು ಪ್ರೀತಿಸುವಂಥ ಒಂದು ಒಳ್ಳೆಯ ಪ್ರೇರಣೆ ನಮಗೆ ಯೇಸು ಸ್ವಾಮಿಯಿಂದ ಸಿಗುವಂಥದ್ದಾಗಿದೆ. ಅದೇ ರೀತಿಯಾಗಿ ಪವಿತ್ರಾತ್ಮನ ಅನ್ಯೋನ್ಯತೆ, ಅಂದರೆ ಯೇಸು ಸ್ವಾಮಿಯಂತೆಯೇ ಇರುವಂಥ ಒಬ್ಬ ದೇವರಾತ್ಮನು, ಅಂದರೆ ಕ್ರಿಸ್ತನಂತೆಯೇ ಇರುವಂಥ ಆ ಪವಿತ್ರಾತ್ಮನೊಟ್ಟಿಗೆ ಜೀವಿಸುವಂಥ, ಅನ್ಯೋನ್ಯವಾಗಿ ಜೀವಿಸುವಂಥ ಒಂದು ಪ್ರೇರಣೆ ಸಿಗುವಂಥದ್ದಾಗಿದೆ. ಪವಿತ್ರಾತ್ಮನೊಟ್ಟಿಗೆ, ಆ ಹೋಲಿ ಸ್ಪಿರಿಟ್ ಒಟ್ಟಿಗೆ ಯಾವಾಗಲೂ ನಾವು ಅನ್ಯೋನ್ಯವಾಗಿ, ಒಳ್ಳೆಯ ಸಂಬಂಧದಿಂದ ಅನ್ಯೋನ್ಯವಾಗಿ ಜೀವಿಸುವಂಥ ಒಂದು ಪ್ರೇರಣೆ. ಯಾಕಂದರೆ ಪವಿತ್ರಾತ್ಮನೊಟ್ಟಿಗೆ ನಾವು ಅನ್ಯೋನ್ಯವಾಗಿ ಇರುವಾಗ ಪರಿಶುದ್ಧವಾದ ಜೀವಿತ ನಡೆಸಬಹುದು. ಪರಿಶುದ್ಧವಾದ ಜೀವಿತ ನಡೆಸುವಾಗ ಯೇಸು ಸ್ವಾಮಿಗೆ ಬಹಳ ಇಷ್ಟವಾಗುತ್ತದೆ. ಹೀಗಿರುವಾಗ ಆ ಪವಿತ್ರಾತ್ಮನ ಪ್ರೇರಣೆ ನಮಗೆ ಸಿಗುವಂಥದ್ದಾಗಿದೆ. ಅದೇ ವಿಧವಾಗಿ ಒಂದು ದಯಾರಸ ಮತ್ತು ಕಾರುಣ್ಯವನ್ನು ಉಂಟು ಮಾಡುವಂಥ ಒಂದು ಆತ್ಮ, ಅಂದರೆ ಪ್ರತಿ ಮನುಷ್ಯರನ್ನು ನೋಡುವಾಗ ಒಂದು ಕರುಣೆಯನ್ನು ನಾವು, ಒಂದು ಕರುಣೆ ತೋರಿಸುವಂಥ ಆತ್ಮ. ದಯಾರಸ ಅಂದರೆ ನೋಡುವಾಗ ಪ್ರತಿ ಮನುಷ್ಯರನ್ನು ನಾವು ನೋಡುವಾಗ ದಯೆಯಿಂದ ಅವರೊಟ್ಟಿಗೆ ನಾವು ಸಂಭಾಷಣೆ ಮಾಡುವುದಕ್ಕೆ, ಆ ಮಕ್ಕಳನ್ನು ನೋಡುವಾಗ, ಯಾರೋ ಬಡವರನ್ನು ನಾವು ನೋಡುವಾಗ ದಯೆ ನಮ್ಮಲ್ಲಿ ಹುಟ್ಟುವಂಥದ್ದಾಗಿರುತ್ತೆ. ಸೊ ಈ ಎಲ್ಲ ಒಂದೊಂದು ಪ್ರೇರೇಪಣೆ, ಈ ಉತ್ತೇಜನ, ಈ ಒಂದೊಂದು ಲಕ್ಷಣಗಳು, ಇದು ಯೇಸು ಸ್ವಾಮಿಯಿಂದ ನಮಗೆ ಸಿಗುವಂಥದ್ದು. ಏನೆಂದರೆ, ಕ್ರಿಸ್ತನಿಂದ ನಮಗೊಂದು ಉತ್ತೇಜನ, ಕ್ರಿಸ್ತನಿಂದ ನಮಗೊಂದು ಪ್ರೀತಿಯ ಪ್ರೇರಣೆ, ಕ್ರಿಸ್ತನಿಂದ ನಮಗೆ ಒಂದು ಪವಿತ್ರಾತ್ಮನ ಅನ್ಯೂನತೆಯ ಪ್ರೇರಣೆ, ಕ್ರಿಸ್ತನಿಂದ ನಮಗೆ ಒಂದು ದಯೆಯ ಒಂದು ಪ್ರೇರಣೆ, ಕ್ರಿಸ್ತನಿಂದ ನಮಗೊಂದು ಕರುಣೆಯನ್ನು ತೋರಿಸುವಂಥ ಪ್ರೇರಣೆ, ಅದು ನಮಗೆ ಸಿಗುವಂಥದ್ದಾಗಿರುತ್ತೆ. ಹೀಗಿರುವಾಗ ನೋಡ್ರಿ, ಯೇಸು ಸ್ವಾಮಿಯಿಂದ ನಾವು ಏನೇನೆಲ್ಲ ಹೊಂದಿಕೊಳ್ಳಬಹುದು, ಏನೇನೆಲ್ಲ ಕಲಿಯಬಹುದು ಅಂತ ಹೀಗಿರುವಾಗ ಈ ವಾಕ್ಯಗಳನ್ನು ಅಧ್ಯಯನ ಮಾಡಿರಿ. ಯೇಸು ಸ್ವಾಮಿಯಿಂದ ನೀವು ಕಲಿಯುವಂಥ ಪ್ರತಿ ವಿಷಯಗಳನ್ನು ಕಲಿತುಕೊಂಡು ಅದೇ ವಿಧವಾಗಿ ನೀವು ಜೀವಿತವನ್ನು ಸಾಗಿಸುವಂಥವರಾಗಿರಿ. ವಿಶೇಷವಾಗಿ ನೀವು ಉತ್ತೇಜನವನ್ನು ಕಳೆದುಕೊಂಡಿದ್ರೆ ಆ ಯೇಸು ಸ್ವಾಮಿ ನಿಮಗೊಂದು ಹೊಸ ಬಲವನ್ನು ಕೊಟ್ಟು, ಒಂದು ಹೊಸ ಎಂಕರೇಜ್ಮೆಂಟ್, ಒಂದು ಹೊಸ ಇನ್ಸ್ಪಿರೇಷನ್ನ ಆತನು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಹೀಗಿರುವಾಗ ನಾವು ಯೇಸಪ್ಪನ ಹತ್ರ ಪ್ರಾರ್ಥಿಸೋಣ. ಯಾಕೆಂದರೆ ನಾಳಿನ ದಿನ ನಾವು ಹೊಸ ತಿಂಗಳನ್ನು ನಾವು ಎದುರು ನೋಡುತ್ತಿರುವಾಗ, ಜುಲೈ ತಿಂಗಳಿಗೆ ನಾವು ಕಾಲಿಡುತ್ತಿರುವಾಗ ಆತನಿಂದ ಒಂದು ಹೊಸ ಉತ್ತೇಜನವನ್ನು ನಾವು ಹೊಂದಿಕೊಳ್ಳೋಣ. ಆತನಿಂದ ಒಂದು ಹೊಸ ಬಲವನ್ನು ಹೊಂದಿಕೊಂಡು ಹೊಸ ತಿಂಗಳಿನಲ್ಲಿ ನಾವು ಕಾಲಿಡುವಂಥವರಾಗೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪ್ರೀತಿ ಸ್ವರೂಪನಾದ ಯೇಸುವೆ, ಮೋಹನತನಾದ ತಂದೆ, ಅಪ್ಪ ಹೌದು, ನಿಮ್ಮಿಂದ ನಮಗೊಂದು ಹೊಸ ಉತ್ತೇಜನ, ಅಪ್ಪ ಒಂದು ಪ್ರೀತಿಯ ಪ್ರೇರಣೆ, ಅಪ್ಪ ಪವಿತ್ರಾತ್ಮನ ಅನ್ಯೂನ್ಯತೆ, ಅಪ್ಪ ಕರುಣೆ ಮತ್ತು ದಯೆಯನ್ನು ಹುಟ್ಟಿಸುವಂಥ ಆತ್ಮವನ್ನು ನೀವು ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳೆಲ್ಲರನ್ನು ಆಶೀರ್ವದಿಸು. ಅಪ್ಪ ನಿನ್ನಿಂದ ಅವರು ಕಲಿಯುವಂಥ ಪ್ರತಿ ಅಂಶಗಳನ್ನು ಅವರ ಜೀವಿತದಲ್ಲಿ ಅವರು ಅದನ್ನು ಜಾಗರೂಕರಾಗಿ ಕಾಯ್ದುಕೊಂಡು, ಅಪ್ಪ ನಿನ್ನಿಂದ ಕಲಿತಂಥ ಅಂಶಗಳೊಟ್ಟಿಗೆ ಅಪ್ಪ ಅವರ ಜೀವಿತವನ್ನು ಸಾಗಿಸೋದಕ್ಕೆ ಸಹಾಯ ಮಾಡು. ಅಪ್ಪ ಇವತ್ತು
ಯಾರ್ಯಾರ ಜೀವಿತದಲ್ಲಿ ಒಂದು ಉತ್ತೇಜನವನ್ನು ಕಳೆದುಕೊಂಡಿದ್ದಾರೋ, ಅಪ್ಪ ಒಂದು ನೋಡುವಾಗ ಅವರು ನಿರಾಶೆ ಆಗಿದ್ದಾರೋ, ಅವರೆಲ್ಲರಿಗೆ ಒಂದು ಹೊಸ ಉತ್ತೇಜನ, ಒಂದು ಹೊಸ ಬಲವನ್ನು ನೀನು ದಯಪಾಲಿಸ್ರಿ. ಅಪ್ಪ ನಿನ್ನ ಒಂದು ಕರುಣೆ ಮತ್ತು ದಯೆಯನ್ನು ಹುಟ್ಟಿಸುವ ಆತ್ಮ ಅವರಲ್ಲಿ ನೆಲೆಯಾಗಿರಲಿ. ಪ್ರಿಯ ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ಅಪ್ಪ ಅವರು ನಿನ್ನಿಂದ ಕಲಿಯುವಂಥ ಪ್ರತಿ ವಿಷಯಗಳಂತೆ ಅವರ ಜೀವಿತವನ್ನು ನಡೆಸೋದಕ್ಕೆ ಸಹಾಯ ಮಾಡು. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.